ಮಲ್ಲೇಶ್ವರಂ ಬಿಜೆಪಿ ಅಭ್ಯರ್ಥಿ ಅಶ್ವಥ್ ನಾರಾಯಣ್ ಸುಬ್ರಹ್ಮಣ್ಯ ನಗರದಲ್ಲಿ ಮನೆ ಮನೆ ಪಾದಯಾತ್ರೆ ಹಮ್ಮಿಕೊಂಡಿದ್ದಾರೆ. ರಾಜ್ಯ ಹಾಗೂ ಕ್ಷೇತ್ರದಲ್ಲಿ ಬಿಜೆಪಿ ಅಲಿಯಿತ್ತು. ಕ್ಷೇತ್ರದಲ್ಲಿ ಮಾಡಿದ ಅಭಿವೃದ್ಧಿ ಕೆಲಸಗಳೇ ಶ್ರೀರಕ್ಷೆ ಗೆಲುವಿಗೆ ಎಂದಿದ್ದಾರೆ. ಜೊತೆಗೆ 100% ಗೆಲುವಿನ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದು ಈ ಬಗ್ಗೆ ನಮ್ಮ ಪ್ರತಿನಿಧಿ ವರ್ಷಿತಾ ತಾಕೇರಿ ನಡೆಸಿರೋ ಚಿಟ್ ಚಾಟ್ ಇಲ್ಲಿದೆ ನೋಡಿ. ಚುನಾವಣೆ ಕಾವು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇರುವಂತದ್ದು. ಸದ್ಯ ಇವತ್ತು ನಾನು ಮಲ್ಲೇಶ್ವರಂ ಕ್ಷೇತ್ರದ ಸುಬ್ರಹ್ಮಣ್ಯ ನಗರದಲ್ಲಿದ್ದೀನಿ. ಇವತ್ತು ಅಶ್ವಥ್ ನಾರಾಯಣ್ ಅವರು ಪಾದಯಾತ್ರೆ ಮೂಲಕ ಮತಯಾಚನೆಯನ್ನ ಮಾಡ್ತಾ ಇರುವಂತದ್ದು. ನಾನೀಗ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ, ಬನ್ನಿ ಸರ್. ಇವತ್ತು ಪಾದಯಾತ್ರೆ ಮೂಲಕ ಮನೆ ಮನೆಗೆ ಹೋಗ್ತಾ ಇರುವಂತದ್ದು, ಜನ ಎಷ್ಟು ಪ್ರೀತಿ ಕೊಡ್ತಾ ಇದ್ದಾರೆ, ಏನ್ ಹೇಳ್ತೀರಾ ಸರ್? ಬಹಳ ಸಂತೋಷ ಆಗುತ್ತೆ, ಒಂದು ಸ್ಫೂರ್ತಿ ಸಿಗುತ್ತೆ. ಮಾಡಿದ ಕೆಲಸಕ್ಕೆ ಒಂದು ಕೂಲಿ ಕೊಡ್ತಾ ಇದ್ದಾರೆ, ಒಂದು ಮಾನ್ಯತೆ ಕೊಡ್ತಾ ಇದ್ದಾರೆ. ಮಾನ್ಯತೆ ಮತ್ತು ಕೂಲಿ ಕೊಟ್ಟಾಗ ಸಂತೋಷ ಆಗುತ್ತೆ, ಜನ ಅದನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದು ಒಳ್ಳೆಕ್ಕೆ ಒಳ್ಳೆದಕ್ಕೆ ಕಾಲ ಇದೆ, ಒಳ್ಳೆದಕ್ಕೆ ಯಾವಾಗಲೂ ಉತ್ತೇಜನ ಇದೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಸರ್, ಈಗಾಗಲೇ ನೀವು ಮಲ್ಲೇಶ್ವರಂ ಕ್ಷೇತ್ರಕ್ಕೆ ಸಾಕಷ್ಟು ಕೊಡುಗೆಗಳನ್ನ ಕೊಟ್ಟಿದ್ದೀರಾ. ನಮ್ಮ ಕ್ಲಿನಿಕ್ ಆಗಿರ್ಬೋದು, ರೋಡ್ಗಳಾಗಿರ್ಬೋದು, ನೀರಿನ ವ್ಯವಸ್ಥೆಗಳಾಗಿರ್ಬೋದು, ಪ್ರತಿಯೊಂದು ಮಾಡಿಕೊಟ್ಟಿದ್ದೀರಾ. ಈ ಈ ಬಾರಿ ನೀವು MLA ಆಗ್ತೀರಾ ಕೂಡ, ಜನ ನಿಮ್ಮ ಕೈ ಹಿಡಿತಾರೆ ಕೂಡ, ಏನ್ ನೆಕ್ಸ್ಟ್ ಹೊಸ ಹೊಸ ಪ್ಲಾನ್ಸ್ ಏನೇನಿದೆ ಸರ್? ಈಗ ಮಾಡಿರೋ ಕೆಲಸವನ್ನು ಉಳಿಸ್ಕೊಳ್ಳುವಂಥದ್ದು, ಮುಂದುವರಿಸೋದು. ಇದು ಗುಣಮಟ್ಟ ಶಿಕ್ಷಣ ಅನ್ನೋದು, ಗುಣಮಟ್ಟ ಉಳಿಸ್ಕೊಳ್ಳೋದು ಮುಂದುವರಿಸೋದು ದೊಡ್ಡ ಒಂದು ಜವಾಬ್ದಾರಿ. ಆರೋಗ್ಯ ಕ್ಷೇತ್ರದಲ್ಲೂ ಉಳಿಸ್ಕೊಂಡು ಗುಣಮಟ್ಟದ ಸೇವೆ ಆರೋಗ್ಯ ಕ್ಷೇತ್ರದಲ್ಲಾಗಲಿ, ಕುಂದು ಕೊರತೆಯನ್ನಲ್ಲಾಗಲಿ, ರಸ್ತೆಗಳಲ್ಲಾಗಲಿ, ಬೀದಿ ದೀಪ, ಕೌಶಲ್ಯತೆ ಇವೆಲ್ಲವೂ ಮತ್ತು ಉದ್ಯೋಗ ಇವೆಲ್ಲ ಭಾಳ ಪ್ರಸ್ತುತವಾಗಿರೋದು. ಸಾಂಸ್ಕೃತಿಕವಾಗಿಯೂ ಧಾರ್ಮಿಕವಾಗಿಯೂ ಹಲವಾರು ವಿಚಾರದಲ್ಲಿ ಎಲ್ಲವನ್ನು ಗಮನದಲ್ಲಿಟ್ಟು ಮುಂದೆ ತೊಗೊಂಡೋಗಂಥದ್ದು ಇದೆಯಲ್ಲ, ದೊಡ್ಡ ಸವಾಲು. ಇದನ್ನು ಬಗೆಹರಿಸ್ಕೊಂಡು ಇನ್ನೂ ಏನೇ ಸೌಕರ್ಯಗಳು, ಇನ್ನೇನೇ ವಿಚಾರಗಳಿದ್ರೂ ಅದನ್ನು ಗುಣಪಡಿಸೋದು, ಅದನ್ನು ಸರಿಪಡಿಸೋದು ಅಥವಾ ಅಭಿವೃದ್ಧಿಪಡಿಸೋದು, ಹೊಸತನ ತರೋಕ್ಕೆ ಎಲ್ಲ ಪ್ರಯತ್ನಗಳನ್ನು ಜನರನ್ನು ವಿಶ್ವಾಸಕ್ಕೆ ತಗೊಂಡು ಮಾಡುವಂಥದ್ದಾಗುತ್ತೆ. ಈಗ ಟೀನೇಜ್ ಅಂತವ್ರು ಇರ್ತಾರೆ, ಈಗ ಎಜುಕೇಷನ್ಗೆ ನೀವು ತುಂಬ ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ದೀರಾ. ಎಜುಕೇಷನಲ್ಲಿ ಹೊಸ ರೀತಿಯನ್ನು ತರಬೇಕಂದ್ರೆ ಯಾವ ರೀತಿ ಹೊಸತನವನ್ನು ತರ್ತೀರಾ? ಇದು ಇಡೀ ವಿಶ್ವ ಮಟ್ಟದಲ್ಲಿ ಇವತ್ತು ನಾವೇನೇ ಮಾಡಿದ್ರೂ ಪ್ರಯತ್ನ ಇಡೀ ವಿಶ್ವ ಮಟ್ಟದಲ್ಲಿ ಇರಬೇಕು. ಇಡೀ ವಿಶ್ವವೇ ಒಂದು ಒಂದು ಅವಕಾಶವಾಗಿರುತ್ತೆ, ಒಂದು ಪ್ಲೇ ಗ್ರೌಂಡ್ ಆಗಿರುತ್ತೆ. ಸೊ ಹಾಗಾಗಿ ಗುಣಮಟ್ಟದಲ್ಲಿ ಎಲ್ಲೂ ಒಂದು ಕೊರತೆ ಇರಬಾರ್ದು. ಗುಣಮಟ್ಟದ ಶಿಕ್ಷಣವನ್ನು ಕೊಡುವಂಥದ್ದು, ಕೌಶಲ್ಯತೆಯನ್ನು ಕೊಟ್ಟು ಉತ್ತಮವಾಗಿರುವಂಥ ಒಂದು ಉದ್ಯೋಗ ಅಥವಾ ಉದ್ಯಮಿ ಆಗ್ಬೋದು ಅಥವಾ ಉದ್ಯೋಗ ಪಡೆಯೋರಾಗಬಹುದು. ಹಾಗಾಗಿ ಈ ದಿಕ್ಕಿನಲ್ಲಿ ಅವ್ರಿಗೆ ಬೇಕಾಗಿರುವಂಥ ಎಲ್ಲ ಉತ್ತೇಜನವನ್ನು ಕೊಟ್ಟು ಒಂದು ಉತ್ತಮ ಪ್ರಜೆ ಮತ್ತು ಕೌಶಲ್ಯತೆ ಶಿಕ್ಷಣ ಕೊಡುವಂಥ ಕೆಲಸವನ್ನು ಮಾಡ್ತೀವಿ. ನೋಡಿದ್ರಲ್ಲ, ಇದಿಷ್ಟು ಅಶ್ವಥ್ ನಾರಾಯಣ್ ಅವರ ಮಾತು. ಈ ಬಾರಿ MLA ಆದ್ರೆ ನಾನು ಇಲ್ಲಿ ಹೊಸ ಒಂದು ಚೇಂಜಸ್ ಅನ್ನ ತರ್ತೀನಿ. ಈಗಲೇ ಮಲ್ಲೇಶ್ವರದಲ್ಲಿ ಸಾಕಷ್ಟು ಬದಲಾವಣೆಗಳಾಗಿದೆ, ಮಕ್ಕಳ ಎಜುಕೇಷನ್ಗೆ ಕೂಡ ಒಳ್ಳೆಯ ಒತ್ತನ್ನ ಕೊಡ್ತೀನಿ ಅಂತ ಹೇಳ್ತಾ ಇರುವಂಥದ್ದು. ಕ್ಯಾಮರಾಮ್ಯಾನ್ ಮನೋಜ್ ಜೊತೆ ವರ್ಷಿತಾ ತಾಕೇರಿ, ರಾಜ್ ನ್ಯೂಸ್, ಬೆಂಗಳೂರು.